ಆಯ್ಕೆಯಿದೆ ನಮ್ಮ ಕೈಯಲ್ಲಿ ಎಂಬಂತಹ ಪಾಠದ ಬಗ್ಗೆ ಚರ್ಚಿಸುತ್ತಾ ಅರ್ಥೈಸಿಕೊಂಡು ಹೋಗ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಆಯ್ಕೆ ಇದೆ ನಿಮ್ಮ ಕೈಯಲ್ಲಿ. ಯಾವ ಆಯ್ಕೆ? ಆಯ್ಕೆ ಅಂದರೆ ಏನು? ಮೊದಲಿಗೆ ತಿಳ್ಕೋಬೇಕು, ನೀವು ಉತ್ತಮರಾಗಬೇಕಾದರೂ ಅಧಮರಾಗಬೇಕಾದರೂ ಎಲ್ಲವೂ ನಿಮ್ಮೊಳಗೆ. ನೀವು ತಗೊಳ್ಳುವಂತಹ ನಿರ್ಣಯ, ನೀವು ತಗೊಳ್ಳುವಂತಹ ಆಯ್ಕೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಈಗಾಗಲೇ ತಾವೆಲ್ಲರೂ ಸಹ ಟಿವಿ ಮಾಡಿ ದೂರದರ್ಶನದಲ್ಲಿ ಟಿವಿಯಲ್ಲಿ ಒಂದು ಜಾಹೀರಾತು ನೋಡ್ತಾ ಇದ್ರೆ, ಒಂದು ಐಡಿಯಾ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ನಿಜವಾಗಿಯೂ ಸಹ ಅದು ಜಾಹೀರಾತು ಆದರೂ ಸಹ ವೈಯಕ್ತಿಕವಾಗಿ ಹೋದಾಗ ಒಂದೇ ಒಂದು ಆಯ್ಕೆ ನಮ್ಮ ಜೀವನವನ್ನ ಬದಲಾಯಿಸುತ್ತದೆ ಅಂದರೆ ಯಾವುದೇ ಸಂಶಯವಿಲ್ಲ. ನಮ್ಮ ವಿದ್ಯಾರ್ಥಿಗಳೇ, ಪಿ ಯು ಹಂತದಲ್ಲಿರುವಂತಹ ದೇಹಲಿಯದ ವಿದ್ಯಾರ್ಥಿಗಳಾದ ತಾವು ತಗೊಳ್ಳುವಂತಹ ಒಂದು ಐಡಿಯಾ, ಒಂದು ಆಯ್ಕೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಬಹುತೇಕ ವಿದ್ಯಾರ್ಥಿಗಳು, ನಾನು ಡಾಕ್ಟರ್ ಆಗಬೇಕು, ನಾನು ಐ ಎ ಎಸ್ ಆಗಬೇಕು, ಐ ಪಿ ಎಸ್ ಆಗಬೇಕು, ನಾನು ಇತರ ಯಾವುದೇ ಉನ್ನತ ಹುದ್ದೆಗೆ ಹೋಗಬೇಕು ಎಂಬಂತಹ ಕನಸನ್ನು ಕಾಣ್ತಾರೆ. ಕೇವಲ ಕನಸು ಕನಸಾಗಿ ಉಳಿದಬಹುದು. ಆ ಕನಸು ನನಸಾಗಬೇಕಾದ್ರೆ ತಮ್ಮ ಶ್ರಮ, ತಮ್ಮ ಏಕಾಗ್ರತೆ, ತಮ್ಮ ಆ ಒಂದು ಹುದ್ದೆಯ ಮೇಲಿರುವಂತಹ ಒಂದು ಶ್ರದ್ಧೆ ಆ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಇತ್ತೀಚೆಗೆ ಈ ಒಂದು ಪಾಠದಲ್ಲಿರುವ ಪ್ರಕಾರ ಏನೇನು ಆಯ್ಕೆ ಯಾವ ರೀತಿ ಮನುಷ್ಯನನ್ನು ಬದಲಾಯಿಸುತ್ತದೆ ಎಂಬುದನ್ನು ತಿಳಿಯಪಡಿಸುತ್ತಾ ಹೋಗೋಣ. ಏನ್ ಮಾಡೋಕ್ಕಾಗುತ್ತೆ? ಎಲ್ಲವೂ ಹಣೆ ಬರಹ, ಆಗುವುದು ಹಾಗೇ ಆಗುತ್ತೆ ಎಂದಾಗಲೆಲ್ಲ ನನಗೆ ರೇಗಿ ಹೋಗುತ್ತದೆ. ನಿಜ ನಿಜ, ಕೆಲವೊಮ್ಮೆ ಆಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲಬಹುದು, ಆದರೆ ಪ್ರಯತ್ನಿಸಬಹುದಲ್ಲ. ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ? ಬಹುತೇಕರು ಹುಚ್ಚು ತೀರ್ಮಾನವನ್ನು ತಗೊಳ್ತಾರೆ. ಏನಪ್ಪ ಅಂದ್ರೆ, ನನ್ನ ಕೈಯಲ್ಲಿ ಅದೃಷ್ಟದ ರೇಖೆ ಇದೆ, ನಾನು ಬದಲಾಗ್ತೀನಿ, ಇಂದಲ್ಲ ನಾಳೆ ಶ್ರೀಮಂತನಾಗ್ತೀನಿ ಅಂತ. ಅವೆಲ್ಲವೂ ಸುಳ್ಳು. ಶ್ರಮವಿಲ್ಲದೆ ಯಾರೂ ಸಹ ಒಂದು ಸ್ಥಾನಕ್ಕೆ ಏರಲು ಅಸಾಧ್ಯವಾಗುತ್ತದೆ. ಏನ್ ಮಾಡಲಾಗುತ್ತೆ? ಏನು ಮಾಡಕ್ಕಾಗಲ್ಲ. ಎಲ್ಲವೂ ನಮ್ಮ ಹಣೆ ಬರಹ, ನಾವು ಪಡೆದಿರುವಂತ ಭಾಗ್ಯ ಎಂದು ಸುಮ್ಮನೆ ಕೂತ್ರೆ ಆಗುತ್ತಾ? ಆಗೋದಿಲ್ಲ. ಏನಾಗುತ್ತೋ ಆಗೋದಿಲ್ಲ ಆಗ್ಲಿ ಎಂದು ಯಾರಾದರೂ ಮಾತಾಡಿದ್ರೆ ಲೇಖಕರಾದಂತಹ ನೇಮಿಚಂದ್ರರಿಗೆ ರೇಗಿ ಹೋಗುತ್ತದಂದ್ರೆ, ರೇಗಿ ಹೋಗುತ್ತದನ್ನು ಕೋಪ ಬರುತ್ತೆ. ಯಾಕಪ್ಪ ಅಂದ್ರೆ ಅವ್ರು ಹೇಳೋದು ನಿಜ, ಆಗೋದನ್ನು ಯಾರೂ ತಡೆಯಲಾಗದಿರ್ಬೋದು, ಆದರೆ ಪ್ರಯತ್ನಿಸಬಹುದಲ್ಲ. ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ? ನಾವೆಲ್ಲವೂ ಅದೃಷ್ಟವನ್ನೇ ನಂಬಿಕೊಂಡು ಕೂತ್ಕೊಂಡಿರಲಾಗುತ್ತದ? ಸಾಧ್ಯವಿಲ್ಲ. 4 ವರ್ಷಗಳ ಹಿಂದೆ ರಜೆಗೆಂದು ಮೈಸೂರಿನ ಅಮ್ಮನ ಮನೆಗೆ ಸಕುಟುಂಬ ಸಮೇತವಾಗಿ ಹೋಗಿದ್ದೆ. ಯಾರು ಹೇಳ್ತಾರಂತ ಮಾತು ಲೇಖಕಿ ಏನು ಹೇಳ್ತಾರೆ? 4 ದಿನಗಳ ಹಿಂದೆ ಎಲ್ಲಿಗೋಗಿದ್ದೆ? ಈ ಒಂದು ರಜಾ ದಿನಗಳು ಅಂತ ಹೇಳ್ಬಿಟ್ಟು ನನ್ನ ತವರು ಮನೆಯಾದಂಥ ಮೈಸೂರಿಗೆ ನಾನು ಹೋಗಿದ್ದೆ. ಆ ಮೈಸೂರು ನನ್ನ ತವರು ಮನೆಯಲ್ಲಿ ಇದ್ದ ರಾತ್ರಿ ಇದ್ದಕ್ಕಿದ್ದಂತೆ ನನ್ನ ಗಂಡ ಕೀರ್ತಿಗೆ ಎಲ್ಲಿಲ್ಲದ ಕೆಳೆ ಹೊಟ್ಟೆ ನೋವು, ಅದೆಲ್ಲೋ ಬೆನ್ನ ಹಿಂಬದಿಯಲ್ಲಿ ಹುಟ್ಟಿ ಕಿಬ್ಬೊಟ್ಟೆಯ ಹೊರಗೆ ಹರಡಿ ನಿಂತ ನೋವಿನಲ್ಲಿ ಒದ್ದಾಡ ತೊಡಗಿದರು. ಲೇಖಕಿಯಾದಂತಹ ನೇಮಿಚಂದ್ರ ತನ್ನ ತವರ ಮನೆಗೆ ತನ್ನ ಗಂಡ ಮಕ್ಕಳೊಂದಿಗೆ ಹೋದಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ನೇಮಿಚಂದ್ರನ ಗಂಡನಿಗೆ ಇದ್ದಕ್ಕಿದ್ದಂತೆ ಹೊಟ್ಟೆ ನೋವು ಬರುತ್ತೆ, ಕಿಬ್ಬೊಟ್ಟೆ ಇದೆ, ಅದು ಎಲ್ಲೋ ಬೆನ್ನ ಹಿಂಬದಿಯಲ್ಲಿ ನೋವು ಪ್ರಾರಂಭವಾಗಿ ಇಡೀ ಹೊಟ್ಟೆಯನ್ನೇ ಯಾರೋ ಇಸಿದಂತಾಗುತ್ತೆ, ಏನಪ್ಪ ಮಾಡೋದು ಅಂತೇಳಿ ಅಷ್ಟೊತ್ತು ರಾತ್ರಿ ಮಧ್ಯರಾತ್ರಿಯಲ್ಲಿ ಮಿಷನ್ ಆಸ್ಪತ್ರೆಗೆ ಅಲ್ಲಿದ್ದಂತಹ ಮೈಸೂರಿನ ಹತ್ತಿರದಲ್ಲಿರುವಂತಹ ಒಂದು ಮಿಷನ್ ಆಸ್ಪತ್ರೆಗೆ ಹೋಗ್ತಾರಂತೆ. ಸೋನೋಗ್ರಫಿ ಮಾಡಿ 8 ಮಿಲಿಮೀಟರ್ ಉದ್ದದ ಮೂತ್ರಪಿಂಡದ ಕಲ್ಲಿದೆ ಎಂದು ತಿಳಿಸಿದರು. ಅಷ್ಟು ರಾತ್ರಿಯಲ್ಲಿ ಆಸ್ಪತ್ರೆಗೆ ಹೋದಾಗ ಆಸ್ಪತ್ರೆಯಲ್ಲಿ ಸೋನೋಗ್ರಫಿ ಸ್ಕ್ಯಾನಿಂಗ್ ಮಾಡ್ತಾರೆ. ಮಾಡಿದಾಗ ಏನು ಸೋನೋಗ್ರಫಿ ಅಂದ್ರೆ ಮೂತ್ರಪಿಂಡದಲ್ಲಿರುವ ಕಲ್ಲನ್ನು ಪತ್ತೆ ಹಚ್ಚು ನಡೆಸುವ ಒಂದು ತಪಾಸಣೆ ಅಂದ್ರೆ ಸ್ಕ್ಯಾನಿಂಗ್ ಮಾಡ್ತಾರೆ. ಸ್ಕ್ಯಾನಿಂಗ್ ಮಾಡಿದಾಗ ಮೂತ್ರಪಿಂಡ ಅಂತಂದ್ರೇನು ಕಿಡ್ನಿ, ಕಿಡ್ನಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ತಿಳಿಸೋದಕ್ಕಾಗಿ ಆಸ್ಪತ್ರೆ ಹೋದಾಗ 8 ಮಿಲಿಮೀಟರ್ ಇರುವಂತಹ ಕಲ್ಲನ್ನು ಪತ್ತೆ ಹಚ್ಚುತ್ತಾರೆ. ಎಲ್ಲಿರುತ್ತದೋ
ಮೂತ್ರಪಿಂಡ ಮೂತ್ರಪಿಂಡ ಅಂತ ಸುಲಭವಾಗಿ ಅರ್ಥ ಆಗಲ್ಲ. ಏನಪ್ಪ ಅಂತಂದ್ರೆ ಕಿಡ್ನಿಯಲ್ಲಿ ಸ್ಟೋನ್ ಕಲ್ಲಿರುತ್ತದೆ. ನೋಡಿ, ಎರಡು ದಿನದ ನಂತರ ಶಸ್ತ್ರಚಿಕಿತ್ಸೆಗೆಂದು ದಿನಾಂಕ ನಿಗದಿಯಾಯಿತು. ಡಾಕ್ಟ್ರು, ನೋಡ್ರಿ ನಿಮ್ಮ ಗಂಡಗೆ ಕಿಡ್ನಿಯಲ್ಲಿ ಸ್ಟೋನ್ ಇದೆ, ಮೂತ್ರಪಿಂಡದಲ್ಲಿ ಕಲ್ಲಿದೆ, ಎರಡು ದಿನ ಆದ ನಂತರ ಆಪರೇಷನ್, ಶಸ್ತ್ರಚಿಕಿತ್ಸೆ ಅಂದ್ರೆ ಆಪರೇಷನ್ ಮಾಡೋಣ. ನೋವು ಕಡಿಮೆ ಮಾಡಲು ಮಾತ್ರೆ ಕೊಟ್ಟು ಕಳುಹಿಸಿದರು. ಮಾತ್ರೆ ತಗೊಂಡು ನನ್ನವರು ಮಲಗಿದಂತೆ ನಾನು ಮನೆಯಿಂದ ಹೊರಬಿದ್ದೆ. ನಾನು ಅಂದ್ರೆ ಯಾರು? ನೇಮಿ ಚಂದ್ರ. ಈಕೆಗೆ ಒಂದು ಅನುಮಾನ, ಮೂತ್ರಪಿಂಡದಲ್ಲಿ ಕಲ್ಲು ಯಾಕೆ ಬರುತ್ತೆ? ಅದು ಬಂದ್ರೆ ಏನ್ ಮಾಡಬೇಕು? ಇವ್ರ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಕುತೂಹಲ ಜಾಸ್ತಿ ಇರ್ತದೆ. ಯಾರಿಗೆ? ನೇಮಿ ಚಂದ್ರಗಳಿಗೆ. ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ಎಂದು ತಿಳಿದುಕೊಳ್ಬೇಕಿತ್ತು. ಅಯ್ಯೋ, ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಇಲ್ಲ, ಅವರವರ ಅದೃಷ್ಟ. ಇಂತಹ ಉತ್ತರಗಳು ನಮಗೆ ತೃಪ್ತಿ ನೀಡಲಿಲ್ಲ. ಯಾರಿಗೆ? ನೇಮಿಚಂದ್ರ. ಏ ಬಿಡ್ರಿ, ಕಿಡ್ನಿ ಸ್ಟೋನ್ ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ, ಇದು ಅವರ ಅದೃಷ್ಟ ಅಂತಂತೆ. ಇಂತಹ ಒಂದು ಬೇಜವಾಬ್ದಾರಿಯುತವಾದಂತಹ ಉತ್ತರ ಆಕೆಗೆ ಹಿಡಿಸಲಿಲ್ಲ. ಹೋಗ್ಲಿ, ನಮ್ಮ ಬೀದಿಯಲ್ಲಿ ನಮ್ಮನೆ ಅಕ್ಕಪಕ್ಕ ಇದುವರೆಗೂ ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ಎಂದು ಅಕ್ಕಪಕ್ಕದಲ್ಲಿ ವಿಚಾರಿಸಿದಳು. ಎದುರು ಮನೆಯ ಕಮಲಮ್ಮ ಮೇಳಕ್ಕೆ ಆಗಿತ್ತು ಎಂದು ಕೇಳಿ ಅವರ ಮನೆಗೆ ಹೋದೆ. ನಮ್ಮ ಮನೆ ಎದುರು ಭಾಗದಲ್ಲಿರುವಂತಹ ಕಮಲಮ್ಮ ಮೇಡಮ್ ಎನ್ನುವರವರಿಗೂ ಸಹ ಕಿಡ್ನಿಯಲ್ಲಿ ಕಲ್ಲಿತ್ತು ಎಂದು ತಿಳಿದು ಅವರ ಮನೆಗೆ ಹೋದೆ. ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಹೆಚ್ಚು ಕಾಣಿಸಿದನ್ನು ನೋಡಿದ್ದೆ. ನಿಮಗೆ ಹೇಗೆ ಬಂತು ಮೇಡಮ್ ಅಂತ ಕೇಳಿದ್ದೆ. ನೇಮಿ ಚಂದ್ರ ಏನ್ ಮಾಡಿದ್ರೆ, ತಮ್ಮ ಎದುರು ಮನೆ ಇರುವಂತಹ ಕಮಲಮ್ಮ ಮೇಡಮ್ ಅವ್ರ ಮನೆಗೆ ಹೋಗಿ, ಮೇಡಮ್ ಸಾಧಾರಣವಾಗಿ ಈ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲು ಅಂದ್ರೆ ಕಿಡ್ನಿ ಸ್ಟೋನ್ ಜಾಸ್ತಿ ಆಗುತ್ತೆ, ನಿಮ್ಗೆ ಹೇಗಾಯ್ತು ಮೇಡಮ್ ಅಂತ ಪ್ರಶ್ನೆಯನ್ನು ಮಾಡಿದಾಗ ಕಮಲ ಮೇಡಮ್ ಒಂದು ವರದಿಯನ್ನೇ ಕೊಡ್ತಾರೆ. ಆ ವರದಿ ಹೇಗಿತ್ತು ಅಂತ ನಾವು ಗಮನಿಸೋಣ. ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯ ಇರಲಿಲ್ಲ, ಹಾಗಾಗಿ ಬೆಳಿಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಹಿಂತಿರುಗಿ ಬರುವವರೆಗೂ ಜಲಬಾಧೆಯನ್ನು ತಡೆದುಕೊಳ್ಳದೆ ಬೇರೆ ದಾರಿ ಇರಲಿಲ್ಲ. ವಿದ್ಯಾರ್ಥಿಗಳೇ, ಏನಪ್ಪ ಇಲ್ಲಿ ಸಮಸ್ಯೆ ಅಂತಂದ್ರೆ, ಕಮಲಾ ಮೇಡಮ್ ಪಾಠ ಮಾಡಲು ಹೋಗುತ್ತಿದ್ದಂತ ಶಾಲೆಯಲ್ಲಿ ಶೌಚಾಲಯ ಟಾಯ್ಲೆಟ್ ಇರಲಿಲ್ಲ. ಹಾಗಾಗಿ ಆಕೆ ಬೆಳಿಗ್ಗೆ ಮನೆಯಲ್ಲಿ ಏನಪ್ಪ ಅಂದ್ರೆ ತನ್ನ ಎಲ್ಲಾ ಕರ್ಮವಿಧಿಗಳನ್ನು ಮುಗಿಸ್ಕೊಂಡು ಹೋದ್ರೆ ಪುನಃ ಮನೆಗೆ ಬರುವವರೆಗೂ ಎಲ್ಲೂ ಸಹ ಶೌಚಾಲಯವನ್ನ ಬಳಸುತ್ತಿರಲಿಲ್ಲ. ನೀರು ಕುಡಿದ್ರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಆ ಮಹಿಳೆ ದಿನವೆಲ್ಲ ನೀರು ಕುಡಿದನ್ನೇ ಬಿಟ್ಟಿದ್ದರು. ಯಾರು? ಕಮಲಾ ಮೇಡಮ್. ಎಲ್ಲಿ ನೀರು ಜಾಸ್ತಿ ಕುಡಿದ್ರೆ ಎಲ್ಲಿ ಶೌಚಾಲಯಕ್ಕೆ ಹೋಗ್ಬೇಕಾಗುತ್ತದೋ ಎಂಬಂತಹ ಒಂದು ಭಯದಿಂದ ಆಕೆ ನೀರನ್ನೇ ಕುಡಿಯುತ್ತಿರಲಿಲ್ಲ. ಕಾರಣ ಏನು? ಅವರ ಶಾಲೆಯಲ್ಲಿ ಶೌಚಾಲಯ ಇರಲಿಲ್ಲ. ನೋಡಿ, ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬೊಬ್ಬೆ ಇಟ್ಟು ವೈದ್ಯರಿಗೆ ಪರಿಶೀಲಿಸಿದಾಗ ಮೂತ್ರಪಿಂಡದಲ್ಲಿ ಕಲ್ಲುಗಳಿರುವುದು ತಿಳಿದು ಬಂತು. ಡಾಕ್ಟರ್ ಹೋಗ್ತಾರೆ, ಸಾರಿ ಇದ್ದಂಗೆ ವಿಪರೀತ ಹೊಟ್ಟೆ ನೋವು, ಎಂತ ಹೊಟ್ಟೆ ನೋವು, ಹೆರಿಗೆ ನೋವುಗಳನ್ನ ಜಾಸ್ತಿ ಇದೆ ಅಂದಾಗ ಡಾಕ್ಟರ್ ಏನೋ ಮಾಡೋದಂತ ಸೌಲಭ್ಯ ಮಾಡಿದಾಗ ನೋಡಮ್ಮ ನಿಮ್ಮ ಒಂದು ಕಿಡ್ನಿಯಲ್ಲಿ ನಿಮ್ಮ ಒಂದು ಮೂತ್ರಪಿಂಡದಲ್ಲಿ ಕಲ್ಲುಗಳಿವೆ ಎಂದು ಹೇಳ್ತಾರೆ. ಡಾಕ್ಟರ್ ಸಲಹೆ ಪಡೆದ ಒಮ್ಮೆ ಅದರಿಂದ ಪಾರಾದ ಮೇಲೆ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕೊಡುವ ಒಂದು ಅಭ್ಯಾಸ ಮಾಡಿಕೊಂಡರು. ವೈದ್ಯರು ಹೇಳಿದಂತಿರುವ ಆಹಾರ ಬದಲಾವಣೆಗಳನ್ನು ಸಹ ಅವರು ಮೈಗೂಡಿಸಿಕೊಂಡರು. ಕಳೆದ 20 ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸಲಿಲ್ಲ. ವಿದ್ಯಾರ್ಥಿಗಳೇ, ಇದು ಮೊದಲ ಆಯ್ಕೆ. ಏನಪ್ಪ ಇವರ ಆಯ್ಕೆ ಅಂತಂದ್ರೆ, ಡಾಕ್ಟರ್ ವೈದ್ಯರು ಏನ್ ಹೇಳಿದ್ರು ಅದನ್ನು ಪಾಲನೆ ಮಾಡಿ ಅವ್ರು ಹೇಳಿದಂತ ಆಹಾರ ಬದಲಾವಣೆ ಅವ್ರು ಹೇಳಿದಂಗೆ ಯಥೇಚ್ಛವಾಗಿ ನೀರು ಕುಡಿದ ಕಾರಣ 20 ವರ್ಷಗಳಲ್ಲಿ ಪುನಃ ಎಂದೂ ಸಹ ಅವರಿಗೆ ಮೂತ್ರಪಿಂಡದಲ್ಲಿ ಕಲ್ಲು ಬರಲಿಲ್ಲ. ಹಾಗೆ ಇನ್ನೂ ಒಂದು ಕಥೆಯನ್ನ, ಅದೇ ಕಥೆಯ ಒಳಗೆ ಕಥೆಯನ್ನ ನೋಡ್ತಾ ಹೋಗೋಣ. ಮೂಲೆ ಮನೆ ಮುದ್ದೆ ಗೌಡರಿಗೂ ಮೂತ್ರಪಿಂಡದಲ್ಲಿ ಕಲ್ಲಾಗಿತ್ತು ಎಂದು ತಿಳಿದಾಗ ಅವರ ಮನೆಗೂ ಹೋದೆ. ಕಮಲಮ್ಮ ಕತೆ ಕೇಳ್ಕೊಳ್ಬೇಕು. ಕಮಲಮ್ಮನಿಗೆ ಮೂತ್ರಪಿಂಡದಲ್ಲಿ, ಕಮಲಮ್ಮ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಬರಲು ಕಾರಣವೇನು? ಆಕೆ ಹೋಗುತ್ತಿರುವಂತಹ ಶಾಲೆಯಲ್ಲಿ ಶೌಚಾಲಯವಿಲ್ಲದ ಕಾರಣ ನೀರು ಕುಡಿದ್ರೆ ಎಲ್ಲಿ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆಯೋ ಎಂಬ ಭಯದಿಂದ ಆಕೆ ನೀರು ಕುಡಿಯುವುದನ್ನೇ ಬಿಟ್ಟಿದ್ದರು. ಯಾವಾಗ ನೀರು ಕುಡಿಯುವುದನ್ನು ಬಿಟ್ಟು ಆಗ ಆ ಏನಾಗುತ್ತೆ, ಆಟೋಮೆಟಿಕಲಿ ದೇಹದ ಒಳಗಡೆ ಮೂತ್ರಪಿಂಡದ ಕಲ್ಲು ಸ್ಟಾರ್ಟ್ ಆಗುತ್ತೆ. ವೈದ್ಯರ ಸಲಹೆಯಂತೆ ಕೆಲವು ಆಹಾರ ಬದಲಾವಣೆ ಹಾಗೂ ನೀರು ಯಥೇಚ್ಛವಾಗಿ ಕುಡಿಯುವುದನ್ನು ಅಭ್ಯಾಸ ಮಾಡಿಕೊಂಡ ಮೇಲೆ
ಕಳೆದ 20 ವರ್ಷಗಳಲ್ಲಿ ಪುನಃ ಕಮಲಮ್ಮ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಬರಲಿಲ್ಲ. ಈಗ ಎರಡನೇ ಒಂದು ಕತೆ ಹೋಗ್ತಾ ಇದೀವಿ. ಮೂಲೆ ಮನೆ ಮುದ್ದೇಗೌಡರು, ಯಾರು ಮೂಲೆ ಮನೆ ಮುದ್ದೇಗೌಡರು ಹೋಗ್ಬಿಟ್ಟು ಸಾರ್ ನಿಮಗೂ ಮೂತ್ರಪಿಂಡಗಳ ಕಲ್ಲಾಗಿದ್ದಂತ ಹೌದಾ ಸಾರ್ ಅಂತ ನಮ್ಮ ನೇಮಿ ಚಂದ್ರಳು ಕೇಳಿದಾಗ, ಓಹ್ ಈಗೇನ ದೊಡ್ಡ ಆಪರೇಷನ್ ಅಲ್ಲಮ್ಮ, ನಾನ್ 4 ಸಲ ಮಾಡಿಸ್ಕೊಂಡಿದ್ದೀನಿ ಎಂದು ಅಂಗಿ ಎತ್ತಿ ಆಪರೇಷನ್ ಆಗಿರೋ ಸ್ಥಳಗಳನ್ನ ತೋರಿಸಿದರು. ಅದಕ್ಕೇನು ಭಯ ಪಡೋ ಅವಶ್ಯಕತೆ ಇಲ್ಲಮ್ಮ, ಈಗ ಅದೇನ್ ದೊಡ್ಡ ಆಪರೇಷನ್ ಅಲ್ಲ, ನಾನ್ ನೋಡಿ 4 ಸಲ ಮಾಡಿಸ್ಕೊಂಡಿದ್ದೀನಿ ಅಂತ ಲೀಲಾ ಜಾಲವಾಗಿ ಹೇಳದಂತೆ ಮೂಲೆ ಮನೆ ಮುದ್ದೇಗೌಡರು. ಆಗ ಅಂಗಿ ಎತ್ತಿ ತೋರಿಸಿದಾಗ ಎರಡು ದೊಡ್ಡದಾಗಿ ಕೊಯ್ದ ಗಾಯದ ಗುರುತುಗಳು, ಇನ್ನೆರಡು ಸಣ್ಣದ್ದು. ಮೊದಲೆಲ್ಲ ಹೀಗೆ ಕತ್ತರಿಸ್ತಿದ್ರು, ಈಗ ನೋಡಿ ಲೇಸರ್ ಬಂತು ತುಂಬಾ ಸುಲಭ ಅಂತ ಹೇಳಿದ್ರು. ನೋಡಮ್ಮ ಮೊದಲು ಈ ತರ ಕೊಯ್ತಾ ಇದ್ರು, ಇಲ್ಲಿ ಮಾರ್ತಿದೆಯಲ್ಲ ಈ ಒಂದು ಶಸ್ತ್ರಚಿಕಿತ್ಸೆ ಆಪರೇಷನ್ ಆದಾಗ ಸ್ಟಿಚಸ್ ಆಗಿರುವಂತಹ ಒಂದು ಏನಿರುತ್ತೆ ಗುರುತುಗಳಿರ್ತವೆ. ಈ ಗುರುತು ನೋಡಮ್ಮ ಮೊದಲು ಈ ರೀತಿ ಕೊಯ್ತಿದ್ರು, ಈಗ ಕೊಯ್ಯೋ ಅವಶ್ಯಕತೆ ಇಲ್ಲ, ಲೇಸರ್ ಬಂದ್ಬಿಟ್ಟಿದೆ. ಲೇಸರ್ ಅಂದ್ರೆ ಕ್ಷಕಿರಣಗಳು, ಅದ್ರ ಮೂಲಕ ಏನ್ ಮಾಡ್ತಾರೆ ಶೂಟ್ ಮಾಡ್ತಾರೆ ಅಂತ ಹೇಳಿದ್ರು. ಅಷ್ಟು ಭಾರಿ ಕಲ್ಲು ಫಾರ್ಮ್ ಆಯ್ತಾ ಎಂದು ನಾನು ಕೇಳಿದೆ. ನಾನು ಅಂದ್ರೆ ಯಾರು, ನೇಮಿ ಚಂದ್ರ. ಅಲ್ಲ ಸರ್, ನಿಮ್ಗೆ 4 ಬಾರಿ ಆಪರೇಷನ್ ಮಾಡಿಸ್ಕೊಂಡಿದ್ರಲ್ಲ, 4 ಸರಿ ನಿಮ್ಗೆ ಕಲ್ಲು ಫಾರ್ಮ್ ಆಯ್ತಾ, ಕಲ್ಲು ಕಟ್ಕೊಂಡ ಕಿಡ್ನಿಯಲ್ಲಿ ಮೂತ್ರಪಿಂಡದಲ್ಲಿ ಎಂದು ಕೇಳಿದಾಗ, ಅಯ್ಯೋ ಒಮ್ಮೆ ಬಂದ ಮೇಲೆ ಆಗ್ತಾನೇ ಇರುತ್ತೆ, ಏನ್ ಮಾಡೋಕ್ಕಾಗುತ್ತೆ ಉದಾಸೀನವಾಗಿ ಹೇಳಿದರು. ಯಾರೋ ಮೂಲೆ ಮನೆ ಮುದ್ದೇಗೌಡರು ಏನಂತ ಹೇಳಿದ್ರೆ, ಅಯ್ಯ ಬಿಡ್ರಿ ಒಂದ್ಸರಿ ಆಗದ್ ಬರ್ತಾನೆ ಇರುತ್ತೆ, ಅದ್ರ ಬಗ್ಗೆ ಯಾಕೆ ಮಾಡು, ಒಂದ್ಸರಿ ಬಂದ್ರೆ ಪದೇ ಪದೇ ಬರ್ತಾನೆ ಇರುತ್ತೆ ಅಂತ ನಾವು ಉದಾಸೀನ ಅದನ್ನ ನೆಗ್ಲಿಜೆನ್ಸಿ ಆಗಿ ಹೇಳಿದ್ರಂತೆ. ನೀರು ಕುಡಿದ್ರೆ ಹತೋಟಿಗೆ ಬರುತ್ತೆ ಅಂತಾರೆ, ನಾನು ಹೇಳಿದ್ದೆ ನೇಮಿ ಚಂದ್ರಿದ್ದು. ಅಲ್ಲ ಸಾರ್, ನೀರು ಕುಡಿದ್ರೆ ಕಂಟ್ರೋಲ್ ಹತೋಟಿ ಅಂದ್ರೆ ಕಂಟ್ರೋಲ್ ಬರುತ್ತೆ ಅಂತ ಹೇಳ್ತಾರೆ, ಬಟ್ ನೀವು ಬರ್ಲಿಲ್ವಾ? ಅಯ್ಯ ಅವೆಲ್ಲ ಪಥ್ಯ ಯಾರು ಮಾಡೋಕ್ಕಾಗುತ್ತೆ, ಬಾಳ್ ತಿನ್ಬೇಡಿ, ಹಾಲಿನ ಪದಾರ್ಥನ ಜಾಸ್ತಿ ಸೇವಿಸಬೇಡಿ, ಸದಾ ನೀರು ಕುಡಿಯಿರಿ ಅಂತಾರೆ, ಅದೆಲ್ಲ ಆಗೋ ಮಾತಲ್ಲ ಬಿಡಿ ಎಂದು ತಲೆ ಕೊರಿಬಿದ್ದರು. ಯಾರು? ಮೂಲೆ ಮನೆ ಮುಂದೆ ಕೊಡಮ್ಮ. ಅವ್ರು ಹೇಳಿದಾಗ ನೀರು ಕುಡಿದ್ರೆ ಹತೋಟಿ ಬರ್ತಾರೆ, ಅವ್ರು ಹೇಳಿದ ನಾವು ಕೇಳಕ್ಕಾಗಲ್ಲ. ಬಾಳು ತಿನ್ಬೇಡಿ ಅಂತಾರೆ. ಬಾಳು ಅಂದ್ರೇನೋ ಮಾಂಸ ತಿಂದ್ರೆ ಬದುಕಲಾಗುತ್ತೆ ನಮ್ಮನ್ನು, ಹಾಲಿನ ಪದಾರ್ಥಗಳು ಮುದ್ದಿರಿ ಇದಕ್ಕಾಗುತ್ತಾ, ಯಾವಾಗ್ಲೂ ನೀರು ಕುಡಿಯಕ್ಕಾಗುತ್ತಾ, ಅವೆಲ್ಲ ಆಗುವಲ್ಲ ಕೆಲಸಗಳು ಅಂತ ಮೂಲೆ ಮನೆ ಮುದ್ದೆ ಕೊಡ್ರಿ. ಹಿಂತಿರುಗಿ ಮನೆಗೆ ಬಂದು ಕೀರ್ತಿಗೆ ಹೇಳಿದೆ. ಹಿಂತಿರುಗಿ ನೇಮಿ ಚಂದ್ರ ಅಲ್ಲಿಂದ ಎರಡು ಕಥೆಗಳನ್ನು ಕೇಳಿಸ್ಕೊಂಡ್ರು. ಎರಡು ಪ್ರಸಿದ್ಧಿಗಳು ಯಾರು, ಕಮಲಾ ಮೇಡಮ್ ಹೇಗೆ ವಾಸಿ ಮಾಡಿಕೊಂಡ್ರು, ಮೂಲೆ ಮನೆ ಮುದ್ದೇಗೌಡರು ಹೇಗೆ ವಾಸಿ ಮಾಡಿಕೊಂಡ್ರು ಎನ್ನುವ ವಿಚಾರಗಳನ್ನು ತಿಳ್ಕೊಂಡು ಮನೆಗೆ ಬಂದಂತ ನೇಮಿ ಚಂದ್ರ ತನ್ನ ಗಂಡನಾದ ಕೀರ್ತಿಗೆ ಒಂದು ಮಾತನ್ನು ಹೇಳ್ತಾರೆ. ಏನು ನೋಡು, ನಿಮ್ಮೆದುರು ಎರಡು ಆಯ್ಕೆಗಳು ಕೀರ್ತಿ, ನೋಡಿ ನಿಮ್ಮೆದುರು ಎರಡು ಆಯ್ಕೆಗಳು, ಎರಡು ಆಪ್ಷನ್ಸ್ ಇವೆ, ಏನಾದರೂ ನೋಡೋಣ. ಮೊದಲನೇದು, ಏನೂ ಮಾಡದೆ ಮುದ್ದೇಗೌಡರ ತರಹ ಎರಡೆರಡು ವರ್ಷಕ್ಕೆ ಒಂದೊಂದು ಸರಿ ಆಪರೇಷನ್ ಮಾಡಿಸಿಕೊಳ್ಳುವುದು, ಇಲ್ಲ ಕಮಲಮ್ಮ ಮೇಡಮ್ ತರಹ ಇನ್ನು ಮೇಲೆ ಚೆನ್ನಾಗಿ ನೀರು ಕುಡಿಯೋದು. ಯಾರು ಹೇಳ್ತಿರುವಂತಹ ಮಾತು ನೇಮಿ ಚಂದ್ರ? ಯಾರು ಹೇಳ್ತಿರೋ ಮಾತು? ತನ್ನ ಗಂಡನಾದಂತಹ ಕೀರ್ತಿಗೆ ಏನ್ ಹೇಳ್ತಿರುವಂತಹ ಮಾತು? ನೋಡಿ ಕೀರ್ತಿ, ನಿನ್ನೆದುರು ಎರಡು ಆಯ್ಕೆಗಳಿವೆ. ಆ ಎರಡು ಆಯ್ಕೆಗಳಲ್ಲೇ ಮೊದಲನೇದು, ಮೂಲೆ ಮನೆ ಮುದ್ದೇಗೌಡರ ತರಹ ಯಾವುದೇ ಆಹಾರ ಪದ್ಧತಿಯ ಪಥ್ಯ ಅಥವಾ ಆಹಾರ ಪದ್ಧತಿಯನ್ನು ಅನುಸರಿಸದೆ ಪ್ರತಿ 2 ವರ್ಷಕ್ಕೆ ಒಂದು ಸರಿ ಆಪರೇಷನ್ ಮಾಡಿಸ್ಕೊಳ್ಳ. ಇಲ್ಲ ಕಮಲಮ್ಮ ಮೇಡಮ್ ತರ ವೈದ್ಯರ ಸಲಹೆ ಪಡೆದು ನೀರು ಚೆನ್ನಾಗಿ ಕುಡಿದು ಮತ್ತೆ ಜೀವನದಲ್ಲಿ ಎಂದೂ ಸಹ ಕಿಡ್ನಿಯಲ್ಲಿ ಕಲ್ಲು ಬರದಂತೆ ನೋಡಿಕೊಳ್ಳುವುದು. ಮಳುತ್ತದ ಹೇಳ್ತಾರೆ ಕಮಲಮ್ಮ, ಮಳುತ್ತದ ಪಂಜಾಬಿ ಲೋಟದಲ್ಲಿ ಹಾಲು ಕುಡಿಯೋದು ಕಡಿಮೆ ಮಾಡು, 8 ಮಿಲಿಮೀಟರ್ ಕಲ್ಲು ಈಗ ಕರಗೋದು ಕಷ್ಟ, ಆದರೆ ಇದೇ ಮೊದಲ ಮತ್ತು ಕೊನೆಯ ಆಪರೇಷನ್ ಆಗಬೇಕು, ಈಗಿಂದಲೇ ನೀರು ಕುಡಿಯೋಕ್ಕೆ ಶುರು ಮಾಡಬೋ ಅಂತ ಹೇಳಿದಳು. ಯಾರು? ನೇಮಿ ಚಂದ್ರ. ಯಾರಿಗೆ? ಕೀರ್ತಿಗೆ. ನೀನು ಮೊದಲು ಕುಡಿತಿದ್ದೆಯಲ್ಲ ಮಳುದ್ದದಾದಂತಹ ಒಂದು ಪಂಜಾಬಿ ಲೋಟದಲ್ಲಿ ಹಾಗು, ಇನ್ಮೇಲೆ ನಿಲ್ಲಿಸು, ಆದಷ್ಟು ನೀರು ಕುಡಿದು ಅಭ್ಯಾಸ ಮಾಡ್ಕೋ. ಈಗಾಗಲೇ ನಿಮಗೆ 8 ಮಿಲಿಮೀಟರ್ ಉದ್ದದ ಕಲ್ಲಿದೆ, ಅಷ್ಟು ಸುಲಭವಾಗಿ ಕರಗಲ್ಲ ಅಂತ ಹೇಳ್ತಾಳೆ. ಮಾಡಿದ್ರೆ ಕೊಪ್ಪಳದಳ್ಳಿ ನೋಡಿ, ಕೊಳದಪ್ಪಳೆ ನೀರು ತಂದು ಇಟ್ಟೆ, ಎಳನೀರು ಬಾಗ್ಲಿ ವಾಟರ್ ಸುರಿದೆ, 2 ದಿನ ನೀರು ಕುಡಿದು 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 ನೀರಿನಲ್ಲಿ ಕೀರ್ತಿ ತೇಲಿ ಮುಗಿದರು.
ಆಪರೇಷನ್ ದಿನ ಬಂತು, ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾಯ್ತು, ಇನ್ನೇನು ಆಪರೇಷನ್ ಥಿಯೇಟರ್ಗೆ ಕರೆದೊಯ್ಯಬೇಕು, ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದೆಯೇನೋ ಎಂದು ತಿಳಿಯಲು ಸೋನೋಗ್ರಫಿ ರೂಮಿಗೆ ಕರೆದೊಯ್ದರು. ಡಾಕ್ಟರ್ ಹೇಳಿದ್ರಲ್ವ ಅಂದು ಎರಡು ದಿನ ಆದಮೇಲೆ ಆಪರೇಷನ್ ಮಾಡ್ತೀವಿ ಅಂತ. ಆ ಎರಡು ದಿನ ಆಪರೇಷನ್ಗಿಂತ ಮೊದಲು ಈ ನೇಮಿಚಂದ್ರ ಮಾತನ್ನು ಕೇಳಿ ಎರಡು ದಿನ ವಿಪರೀತವಾದಂಥ ಯಥೇಚ್ಛವಾಗಿ ನೀರನ್ನು ಕುಡಿದಾಕಿರ್ತಾನೆ ಕೀರ್ತಿ. ಆಸ್ಪತ್ರೆಗೆ ಹೋಗ್ತಾರೆ ಆಪರೇಷನ್ಗೆ. ಆಪರೇಷನ್ ಹೋದಾಗ ಅವರು ಕಲ್ಲು ಎಲ್ಲಿದೆ, ಅದನ್ನು ಚಲಿಸಿದೆಯಾ ಎಂಬುದನ್ನು ನೋಡಲು ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸೋನೋಗ್ರಫಿ ರೂಮಲ್ಲಿ ಹೋಗಿ ಪರೀಕ್ಷೆ ಮಾಡಿದ್ರೆ ಕಲ್ಲು ಎಲ್ಲಿರುತ್ತೆ ಎರಡು ನೋಡಿ ಏನಾಗುತ್ತೆ ಅಂತ. ಕಲ್ಲು ಇರುವ ಸ್ಥಳವೇನಾದ್ರು ಚಲಿಸಿದ ತಿಳಿಯಲು ಸೋನೋಗ್ರಫಿ ರೂಮಿಗೆ ಕರೆದೊಯ್ದರು. ಹುಡುಕಿಯೇ ಹುಡುಕಿದರು, ಎಲ್ಲಿ ಮೂತ್ರಪಿಂಡದ ಕಲ್ಲು ಕಾಣದೇ ಇಲ್ಲ. ಎರಡೇ ದಿನದಲ್ಲಿ ಮುಗಿದು ಸುರಿದು ಕುಡಿದ ನೀರಿನ ಕಲ್ಲು ಕರಗಿ ಹೋಗಿತ್ತು. ಅಂದಿನಿಂದ ನೀರಿನ ಮಹಿಮೆ, ನನ್ನ ಸಲಹೆ ಮಹಿಮೆ ಆಗಿದ್ದಂತಹ ಕೀರ್ತಿ, ನೀರು ಕುಡಿದು ಕುಡಿದು ಇದುವರೆಗೂ ಮತ್ತೆ ಹೊಟ್ಟೆ ನೋವು ಎಂದಿಲ್ಲ, ಆಯ್ಕೆ ಇದೆ ನಮ್ಮ ಕೈಯಲ್ಲಿ ನೋಡಿ. ನೇಮಿಚಂದ್ರಳ ಮಾತನ್ನು ಕೇಳಿದಂತಹ ಕೀರ್ತಿ ಎರಡು ದಿನ ಬಿಂದಿಗೆ ಬಿಂದಿಗೆ ನೀರು ಕುಡಿಬಿಟ್ಟಿರ್ತಾನೆ. ಆ ನೀರಿನಲ್ಲಿ ಮೂತ್ರಪಿಂಡದಲ್ಲಿದ್ದಂತಹ ಕಲ್ಲು ಕರಿಗೆ ಹೋಗಿರುತ್ತದೆ. ಆಪರೇಷನ್ ದಿನ ಆಸ್ಪತ್ರೆಯಲ್ಲಿ ದಾಖಲಾಗಿ ಸೋನೋಗ್ರಫಿ ರೂಮ್ ಹೋಗಿ ಪರೀಕ್ಷೆಯನ್ನು ಮಾಡ್ತಾರೆ. ಕಲ್ಲೇನಾದ್ರೂ ಇದೆಯೇ ಎಂದು ಪರೀಕ್ಷೆ ಮಾಡಲು ಹೋದಾಗ ಅಲ್ಲಿ ಯಾವುದೇ ತರಹದಂತಹ ಕಲ್ಲು ಕಾಣಿಸಿರಲ್ಲ. ಕಲ್ಲು ಏನಾಯಿತು, ಎರಡು ದಿನ ಮುಗಿದಷ್ಟು ನೀರು ಕುಡಿದಾಗ ಆ ಕಲ್ಲು ನೀರಿನಲ್ಲಿ ಕರಗಿ ಹೋಗಿರುತ್ತದೆ. ಅಂದಿನಿಂದ ನನ್ನ ಪತಿಯಾದಂತಹ ಯಾರು ಕೀರ್ತಿ, ನೀರಿನ ಮಹಿಮೆ ನನ್ನ ಸಲಹೆಯನ್ನು ಮೀರದೆ ಕಳೆದ ಇಷ್ಟು ದಿನದಲ್ಲಿ ಅಂದರೂ ಸಹ ಅವರು ಮತ್ತೆ ಹೊಟ್ಟೆ ನೋವು ಬಂದಿಲ್ಲ, ಆಯ್ಕೆ ನಮ್ಮ ಕೈಯಲ್ಲಿರುತ್ತೆ ಎಂದು ನೇಮಿಚಂದ್ರ ಹೇಳ್ತಾ ಹೋಗಿದ್ದಾರೆ. ಅದೃಷ್ಟದ ಆಯ್ಕೆ ಪ್ರಶ್ನೆ ಬಂದಾಗ ನನಗೆ ಸೀತಾ ಜ್ಞಾಪಕಕ್ಕೆ ಬರುತ್ತಾಳೆ. ನೋಡಿ ಈಗ ಮತ್ತೊಂದು ಕಥೆಯನ್ನ ಹೇಳ್ತಾ ಹೋಗ್ತಾ, ಒಬ್ಬ ಕಥೆಯಲ್ಲಿ ಮೇಲೆ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಅದೃಷ್ಟ ಎಂಬ ಪ್ರಶ್ನೆ ಬಂದಾಗ ಲೇಖಕಿಗೆ ಸೀತಾ ನೆನಪಾಗ್ತಾಳಂತೆ. ಸೀತಾ ಯಾರು ಕಥೆ ಬರುತ್ತೆ ನೋಡಿ. ನಾನು ಮೈಸೂರಿನಲ್ಲಿ ಹೈಸ್ಕೂಲ್ ಓದುತ್ತಿರುವಾಗ ಪರಿಚಯವಾದವಳು ಯಾರು, ಸೀತಾ. ಯಾರಿಗೆ, ಲೇಖಕಿಗೆ. ನೇಮಿಚಂದ್ರಗೆ ನೇಮಿಚಂದ್ರ ಹೈಸ್ಕೂಲಲ್ಲಿ ಅಂದ್ರೆ ಪ್ರೌಢಶಾಲೆಯಲ್ಲಿ ಓದುತ್ತಿರುವಾಗ ಪರಿಚಯವಾದಂತಹ ಒಂದು ಹೆಣ್ಣು ಮಗುವೆ ಸೀತಾ. ನಮ್ಮ ತಂದೆ ಮತ್ತು ಆಕೆ ತಂದೆ ಇಬ್ಬರು ಕಾಲೇಜಿನ ಪ್ರಾಧ್ಯಾಪಕರಾಗಿದ್ದರು. ನಮ್ಮಪ್ಪ ಹಾಗೂ ಸೀತಾ ಅವರಪ್ಪ ಇಬ್ಬರು ಸಹ ಶಾಲೆಯ ಶಿಕ್ಷಕರಾಗಿದ್ದರು. ಹಾಗಾಗಿ ನಮ್ಮ ಮನೆಗಳ ನಡುವೆ ಸ್ನೇಹ ಮೂಡಿತ್ತು. ಹಾಗಾಗಿ ನಮ್ಮನೆ ಅವರ ಮನೆಯಲ್ಲಿ ಅತ್ಯಂತ ಒಂದು ಏನಪ್ಪ ಅಂದ್ರೆ ಆ ಪ್ರೀತಿ ವಿಶ್ವಾಸದ ಒಂದು ನಮ್ಮಲ್ಲಿ ಸಂಬಂಧ ಇತ್ತು. ನಮ್ಮಿಬ್ಬರ ಮನೆಯಲ್ಲೂ ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಅಪ್ಪಂದರು ವಿದ್ಯಾರ್ಥಿಗಳೇ ಸರಿಯಾಗಿ ಗಮನಿಸಿದರು. ಲೇಖಕಿಯಾದಂತಹ ನೇಮಿಚಂದ್ರ ಹಾಗೂ ನೇಮಿಚಂದ್ರ ಒಂದು ಗೆಳತಿಯಾದಂತಹ ಸೀತಾ, ಇವರ ಇಬ್ಬರ ಮನೆಯಲ್ಲೂ ಸಹ ಗಂಡು ಹೆಣ್ಣು ಎಂಬ ಯಾವುದೇ ತಾರತಮ್ಯವಿಲ್ಲದೆ ಎಷ್ಟು ಓದಿದರೂ ಓದಿಸಲು ಸಿದ್ಧರಿದ್ದರಂತೆ ಇವರ ಅಪ್ಪಂದಿರು. ಹೈಸ್ಕೂಲಿನಿಂದಲೇ ಇಂಜಿನಿಯರ್ ಆಗಬೇಕೆಂದು ಹಠ ಹಿಡಿದು ನಾನು ಓದ ತೊಡಗಿದೆ. ನಾನು ಅಂದ್ರೆ ಯಾರು, ನೇಮಿಚಂದ್ರ. ಹೈಸ್ಕೂಲಲ್ಲಿದ್ದಾಗಲೇ ನಾನು ಇಂಜಿನಿಯರೇ ಆಗಬೇಕು ಎಂಬಂತ ಕನಸನ್ನು ಕಟ್ಟಿ ಹಠವನ್ನು ಹಿಡಿದು ಆಕೆ ಓದ್ತಾ ಇದ್ದಂತೆ ನೇಮಿಚಂದ್ರ. ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿ ತೋರಿಸಲಿಲ್ಲ. ಸೀತಾ ಎಂದೂ ಸಹ ಓದಿನಲ್ಲಿ ಆಸಕ್ತಿ ತೋರಿಸಲಿಲ್ಲ. ಕಾರಣ ಏನು, ನಮ್ಮ ತಂದೆಗೆ ಒಳ್ಳೆಯ ಸಂಬಳ ಬರುತ್ತೆ, ಆ ದುಡ್ಡನ್ನ ಚೆನ್ನಾಗಿ ಖಾಲಿಯಾಗಿ ತಿಂದು ಎಂಜಾಯ್ ಮಾಡೋಣ ಎನ್ನುವಂತಹ ಮನಸ್ಥಿತಿ ಸೀತಾಗಿರುತ್ತೆ. ಆದರೆ ನೇಮಿಚಂದ್ರದ್ದು ನಮ್ಮ ತಂದೆ ತಾಯಿ ನನ್ನ ಮೇಲೆ ಇಟ್ಟಿರುವಂತಹ ನಂಬಿಕೆಯನ್ನ ನಾನು ಉಳಿಸ್ಕೋಬೇಕು, ನಾನು ಇಂಜಿನಿಯರ್ ಆಗಲೇಬೇಕು ಎಂಬಂತ ಛಲ ಆಕೆ ಮನಸ್ಸಲ್ಲಿರುತ್ತೆ. ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿ ತೋರಿಸಲಿಲ್ಲ. ಹಾಗಾಗಿ SSLCಯಲ್ಲಿ ಎಲ್ಲ ವಿಷಯದಲ್ಲೂ ಫೇಲ್ ಆದಳು. 10ನೇ ತರಗತಿಯಲ್ಲಿ 6 ವಿಷಯಗಳಲ್ಲೂ ಫೇಲ್ ಆಗದಂತೆ ನಪಾಸ್ ಆದಳು. ಯಾರು, ಸೀತಾ. ಮತ್ತೊಮ್ಮೆ ಕಟ್ಟುವ ತಾಪತ್ರಕ್ಕೆ ಹೋಗಲಿಲ್ಲ, ಏ ಮತ್ತೆ ಕಟ್ಟೋಣ ಪಾಸ್ ಮಾಡಿಸೋಣ ಅಂತ ಯಾವುದೇ ಗೋಜಿಗೆ ಹೋಗಲಿಲ್ಲವಂತೆ ಸೀತಾ. ಸದಾ ಯಾರನ್ನ ಗೆಳೆತಿ, ಯಾರಾದರೂ ಗೆಳೆತಿಯನ್ನ ಜೊತೆ ಮಾಡಿಕೊಂಡು ಮಾರ್ಕೆಟ್ ಸಿನಿಮಾ ಎಂದು ಸುತ್ತುವಳು.
ಯಾವಾಗಲೂ ಸೀತ ತನ್ನ ಗೆಳತಿಯರೊಂದಿಗೆ ಮಾರ್ಕೆಟ್ಗೆ, ಸಿನಿಮಾಗೆ, ಪಾರ್ಕ್ಗೆ ಈ ತರ ಆದಂತಹ ಒಂದು ಯಾವಾಗಲೂ ಸಹ ಮನರಂಜನವನ್ನು ತಗೊಳ್ತಿದ್ದಂತೆ. ಆದರೆ ನೇಮಿಚಂದ್ರ ಮಾತ್ರ ಓದಿನಲ್ಲಿ ಎಂದೂ ಸಹ ಹಿಂದೆ ಬೆಳೆದಿಲ್ಲ. ಹೀಗೆ ದಿನಗಳು ಉರುಳಿದವು, ಹೀಗೆ ಸ್ವಲ್ಪ ಕಾಲವು ಕಳೆಯಿತು. ನಾನು ಸಂಶೋಧನೆಗೆಂದು ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಷನ್ಗೆ ಬಂದೆ. ನಾನು ಹಾಗೆ ಓದ್ಕೊಳ್ತಾ ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಇಲ್ಲಿ ಸಂಶೋಧನೆ ರಿಸರ್ಚ್ ಮಾಡೋದಕ್ಕಾಗಿ ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಷನ್ಗೆ ಬಂದೆ ಎಂದು ಲೇಖಕ ಹೇಳ್ತಾ ಇದ್ದಾರೆ. ಸೀತಾ ವಿವಾಹವಾಗಿ ಬೆಂಗಳೂರಿಗೆ ಸೇರಿದರು. ವಾಟ್ ಎ ಕೋಇನ್ಸಿಡೆನ್ಸ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಎಷ್ಟು ನೀಟಾಗಿ ಹೇಳ್ತಾರೆ, ಎಷ್ಟು ಸುಲಭವಾಗಿ ಹೇಳ್ತಾರೆ. ಲೇಖಕಿ ಚೆನ್ನಾಗಿ ಓದಿಕೊಂಡು ಟಾಟಾ ಇನ್ಸ್ಟಿಟ್ಯೂಷನ್ನಲ್ಲಿ ರಿಸರ್ಚ್ ಮಾಡಲು ಬೆಂಗಳೂರಿಗೆ ಹೋಗ್ತಾರೆ. ಅದೇ ಬೆಂಗಳೂರಿಗೆ ಸೀತಾ ಮದುವೆಯಾಗಿ ಅಲ್ಲಿಗೆ ಬರ್ತಾರೆ. ನೋಡಿ, ಸೀತಾ ತುಂಬಾ ಸುಂದರವಾದ ಹುಡುಗಿ. ಯಾರು ಸೀತಾ? ನೋಡಲು ಅತ್ಯಂತ ಸುಂದರವಾದ ಹೆಣ್ಣು ಮಗು. ಆದರೆ ಹುಡುಗಿಗೆ ಒಂದು ಡಿಗ್ರಿ ಆದರೂ ಆಗಿರಬೇಕು ಎಂದು ಬಯಸುವ ಕಾಲದಲ್ಲಿ ಚೆನ್ನಾಗಿ ಓದಿದ, ಕೈ ತುಂಬಾ ಸಂಭ್ರಮದ ಹುಡುಗ ಸಿಗುವುದು ಕಷ್ಟವಾಯಿತು. ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂದ್ರೆ ಒಂದು ಕಾಲದಲ್ಲಿ ಇತ್ತು ಏನಪ್ಪ ಅಂದ್ರೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ಆದರೆ ಇತ್ತೀಚೆಗೆ ಉದ್ಯೋಗಂ ಸರ್ವರ ಲಕ್ಷಣಂ ಆಗೋಗಿದೆ. ನಗರ ಪ್ರದೇಶದಲ್ಲಿ ಒಬ್ಬರು ದುಡಿದರೆ ಜೀವನ ನಡೆಯಲು ಕಷ್ಟ ಅಂತ ಹೇಳ್ಬಿಟ್ಟು ಇಬ್ಬರು ದುಡಿಯುವಂತಹ ಈ ಕಾಲದಲ್ಲಿ ಒಂದು ಹೆಣ್ಣು ಮಗುವಿಗೆ ಅಟ್ಲೀಸ್ಟ್ ಒಂದು ಡಿಗ್ರಿ ಆದರೂ ಬೇಕು ಅಂತ ಬಯಸುವ ಈ ಕಾಲದಲ್ಲಿ ಏನೂ ಇಲ್ಲದ ಎಸ್ ಎಸ್ ಸಿ ಫೈಲ್ ಆದಂತಹ ಹುಡುಗಿಗೆ ಒಳ್ಳೆಯ ಗಂಡ ಸಿಗುವುದು ಕಷ್ಟವಾಯಿತು. ಚೆನ್ನಾಗಿ ಓದಿದ, ಕೈ ತುಂಬಾ ಸಂಬಳದ ಹುಡುಗ ಸಿಗುವುದು ಕಷ್ಟವಾಯಿತು. ಸೀತಾಗೆ ಗಂಡನ ಮನೆಗೆ ಹೊಂದಿಕೊಳ್ಳಲು ಆಗಲೇ ಇಲ್ಲ. ಯಾವಾಗ ತಂದೆ ತಾಯಿ ಮನೆಯಲ್ಲಿ ಸುಖವಾಗಿ ಬಯಸಿದಂತಹ ಹೆಣ್ಣುಮಗು ಗಂಡನ ಮನೆಯಲ್ಲೂ ಸಹ ಇದೇ ರೀತಿ ಇರುತ್ತೆ, ಇದೇ ರೀತಿ ಇರಬೇಕು ಎಂದು ಬಯಸುತ್ತಾಳೆ. ಯಾರು? ಸೀತಾ. ಹಾಗಾಗಿ ಗಂಡನ ಮನೆಯಲ್ಲಿ ವಾಸಿಸಲು ಆದರೆ ಸಾಧ್ಯವಾಗಲಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಜಗಳ ಮಾಡೋರು. ಸಣ್ಣ ಮನೆ, ಮನೆಯಲ್ಲಿ ಅದಿಲ್ಲ ಇದಿಲ್ಲ, ನಮ್ಮ ಮನೆ ಮೈಸೂರಲ್ಲಿ ಹೇಗಿತ್ತು, ನೂರು ದೂರು ಹಿಡಿದು ವಾರ ವಾರಕ್ಕೆ ನನ್ನನ್ನು ಹುಡುಕಿಕೊಂಡು ಇನ್ಸ್ಟಿಟ್ಯೂಷನ್ ಬರ್ತಿದ್ಲು. ಏನಪ್ಪ ಹೇಳ್ತಿದ್ಲು ಅಂತಂದರೆ, ನೋಡಿ ಏ ನೇಮಿಚಂದ್ರ, ನಮ್ಮ ಮನೆ ಸರಿ ಇಲ್ಲ, ನಮ್ಮೂರು ದುಡಿಯಲ್ಲ, ನಮ್ಮ ಮನೆ ಚಿಕ್ಕದು, ಮೈಸೂರಲ್ಲಿ ನಮ್ಮಪ್ಪ ಇಂಥ ಮನೆ ಕಟ್ಟಿದ್ದೆ ನಿನಗೂ ಗೊತ್ತಿಲ್ವಾ ಅಂತ ನೂರಾರು ದೂರುಗಳಿಗೆ ತುಂಬಂದು ಗೆಳತಿಯಾದಂಥ ನೇಮಿಚಂದ್ರಿಗೆ ಹೇಳ್ತಿದ್ಲಂತೆ. ಯಾರು? ಸೀತಾ. ಸುಮ್ಮನೆ ದೂರಪ್ಪು ಹೇಳುತ್ತಾ ಕೂರೋ ಬದಲು ನೀನೇನಾದರೂ ಮಾಡು, ಎಸ್ ಎಲ್ ಸಿ ಮತ್ತೆ ಕಟ್ಟು, ಟೈಪಿಂಗ್ ಏನಾದರೂ ಕಲ್ತ್ಕೋ, ನೂರಾರು ದಾರಿಗಳು ಅವೆಲ್ಲ ಸೀತೆಗೆ ಬಲು ಪ್ರಯಾಸದ್ದಾಗಿ ಬಲು ನಿಧಾನದ್ದಾಗಿ ಕಾಣಿತು. ನೇಮಿಚಂದ್ರ, ಯಾಕೆ ಪದೇ ಪದೇ ದೂರು ಕೊಡ್ತೀಯ? ಎಸ್ ಎಲ್ ಸಿ ಪಾಸ್ ಮಾಡ್ಕೋ, ಇಲ್ಲ ಟೈಪಿಂಗೋ ಟೈಲರಿಂಗೋ ಏನಾದರೂ ಕಲ್ತ್ಕೋ, ನೀನೇ ಒಂದು ಉದ್ಯೋಗವನ್ನು ಆಯ್ಕೆ ಮಾಡಿಕೋ ಎಂದು ಸಲಹೆ ಕೊಟ್ಟಾಗ ಆ ಸಲಹೆ ಸೀತಾಳಿಗೆ ಇಷ್ಟವಾಗುವುದಿಲ್ಲ. ತಟ್ಟನೆ ಎಲ್ಲವೂ ಸರಿ ಹೋಗಬೇಕು ಎಂದು ಬಯಸುತ್ತಿದ್ದಳು. ಈ ಜಾದು ಮಾಡ್ತಾರಲ್ಲ ಆ ರೀತಿ, ಕ್ಷಣದಲ್ಲೇ ಎಲ್ಲವೂ ಸರಿ ಹೋಗ್ಬೇಕು ಎನ್ನುವ ರೀತಿಯನ್ನ ಬಯಸ್ತಾ ಇದ್ಲು. ಯಾರು? ಸೀತಾ. ಕೈ ತುಂಬಾ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ್ದ ಸೀತೆಗೆ ತನ್ನ ಕಿರುಗಳನ್ನು ಸಹ ಎತ್ತಲು ಸಿದ್ಧವಿರಲಿಲ್ಲ. ನೋಡಿ, ಗಂಡ ಅಂದ್ಮೇಲೆ ಚೆನ್ನಾಗಿ ದುಡಿಬೇಕು, ಹೆಂಡತಿನ ಚೆನ್ನಾಗಿ ಸಾಕೋಬೇಕು, ಅದು ಗಂಡನ ಒಂದು ಕೆಲಸ ಎಂದು ಬಲವಾಗಿ ನಂಬಿರ್ತಾಳೆ ಸೀತಾ. ಹಾಗಾಗಿ ತನ್ನ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಲು ಸಿದ್ಧವಿರಲಿಲ್ಲವಂತೆ. ಬೇಕು ಅಂತ ನನ್ನ ದುಡಿದು ಬೆಳೆಸಲು ಸಾಧ್ಯವಿಲ್ಲ, ಸಿದ್ಧವಿರಲಿಲ್ಲ. ಕಾಲ ಸರಿಯಿತು, ನನ್ನ ಸಂಶೋಧನೆ ಮುಗಿದು ಕೆಲಸ ಹೇಳಿದ್ದೆ. ನೋಡಿ ಎಷ್ಟು ಹೇಳಿದೆ, ಇರುವುದು ಆಗಿ ಸಾಧ್ಯ ಇರಲಿಲ್ಲ, ಬೇಕು ಎಂಬುದನ್ನು ದುಡಿದು ತಕೊಳ್ಳುವಂತ ಮನೋಭಾವನೆಯೂ ಇರಲಿಲ್ಲ. ಹಾಗಾಗಿ ಹೀಗೆ ದಿನಗಳು ಉಳಿತು, ನನ್ನ ಸಂಶೋಧನೆ ಮುಗಿದು ನಾನೊಂದು ನಯನ ಉದ್ಯೋಗವನ್ನು ಗಿಟ್ಟಿಸಿಕೊಂಡೆ. ನಾನು ಅಂದ್ರೆ ಯಾರಿದೆ? ನೇಮಿಚಂದ್ರ. ಏನಾದ್ರೆ ನಾನು ಉದ್ಯೋಗವನ್ನು ಪಡ್ಕೊಂಡಿದ್ದೀನಿ. ನೋಡಿ, ನನ್ನ ಸಂಶೋಧನೆ ಮುಗಿದು ಕೆಲಸ ಹಿಡಿದಿದ್ದೆ, ಬಾಡಿಗೆ ಮನೆ ಬಿದ್ದು ಲೋಸಿ ಬ್ಯಾಂಕ್ ಸಾಲ ಪಡೆದು ಸಣ್ಣ ಫ್ಲಾಟ್ ಒಂದನ್ನು ಕೊಂಡಿದ್ದೆ. ಒಂದು ದಿನ ಮನೆಗೆ ಬಂದ ಸೀತಾ, ನೀನು ಬಿಡೆ ತುಂಬಾ ಅದೃಷ್ಟವಂತೆ ಎಂದು ಹಳಬಿದಳು. ನನ್ನ ಕೆಲಸ ಬಂದ ಮೇಲೆ ನಾನು ಸ್ವಲ್ಪ ಈ ಬಾಡಿಗೆ ಮನೆ ಬಿದ್ದು ಇದ್ದು ನನಗೂ ಬೇಸರವಾಗಿ ಬ್ಯಾಂಕ್ನಲ್ಲಿ ಸ್ವಲ್ಪ ಲೋನ್ ಅನ್ನು ಮಾಡಿ ನಾನೊಂದು ಏನ್ ಮಾಡಿದೆ, ಒಂದು ಸ್ವಂತ ಮನೆ ಫ್ಲಾಟ್ ಅನ್ನು ತಗೊಂಡೆ. ನನ್ನ ಮನೆಯಲ್ಲಿದ್ದಾಗ ಒಂದು ಬಾರಿ ಬಂದಂತ ಸೀತೆ, ನೀನ್ ಬಿಡೆ ತುಂಬಾ
ತುಂಬಾ ಅದೃಷ್ಟವಂತೆ ಚೆನ್ನಾಗಿ ಮನೆಯ ಒಳ್ಳೆ ಮನೆ ಸೂಪರ್ ಆಗಿದೆಯಾ ಅಂತ ಹೇಳಿದಾಗ ದುಃಖ ಪಟ್ಟಳೆ. ಆಗ ಲೇಖಕ ಹೇಳ್ತಾರೆ, ಹೌದು ಖಂಡಿತ ನಾನು ಅದೃಷ್ಟವಂತೆ ಕಣೆ. ನಮ್ಮ ಭಾರತ ದೇಶದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದುವ ಅವಕಾಶ ಸಿಗುತ್ತೆ ಹೇಳು. ವಿದ್ಯಾವಂತ ಕುಟುಂಬದಲ್ಲಿ ಹುಟ್ಟಿದನಲ್ಲ, ಅದು ನನ್ನ ಅದೃಷ್ಟ. ಎಷ್ಟು ಬೇಕಾದರೂ ಓದಿಸ್ತೇನೆ ಅಂತ ಅಪ್ಪ ಇದ್ದಾರಲ್ಲ, ಅದು ನನ್ನ ಅದೃಷ್ಟ. ಆದರೆ ಹುಚ್ಚಿ ಆ ಅದೃಷ್ಟ ನಿನಗೂ ಇತ್ತಲ್ಲೇ ಎಂದು ಬಿಟ್ಟೆ. ಆಕೆ ಯಾವಾಗ ಸೀತೆ ಬಂದು ನೀನು ತುಂಬಾ ಅದೃಷ್ಟವಂತೆ ಬಿಡೆ, ನಿನ್ಗೆಲ್ಲವೂ ಇದೆ ಅಂದಾಗ ನಾನಂತ ನೇಮಿಚಂದ್ರ ಮಾತಾಡ್ತಾರೆ, ಹೌದು ನಿಜವಾಗ್ಲೂ ನನ್ನ ಅದೃಷ್ಟವಂತೆ. ನಮ್ಮ ಭಾರತ ದೇಶದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದೋ ಅವಕಾಶ ಸಿಗುತ್ತೆ ಹೇಳಿ, ಎಷ್ಟು ಬೇಕಾದರೂ ಓದಿಸ್ತೀನಿ ಅಂತ ಹೇಳಿದ ಅಪ್ಪ ಇದ್ರಲ್ಲ, ಅಂತ ಅಪ್ಪ ಸಿಕ್ಕಿದ್ದು ನನ್ನ ಅದೃಷ್ಟ. ವಿದ್ಯಾವಂತ ಕುಟುಂಬದಲ್ಲಿ ಜನಿಸಿದಲ್ಲ, ಅದು ನನ್ನ ಅದೃಷ್ಟ. ಆದರೆ ಹುಚ್ಚಿ ಸೀತಾ ನಿನಗೂ ಈ ಒಂದು ಅದೃಷ್ಟ ಇತ್ತಲ್ಲೇ ಎಂದು ಹೇಳಿಬಿಟ್ಟಂತೆ. ಅವಳಿಗೆ ನನ್ನ ಹೇಳಿಕೆ ಸರಿ ಕಾಣಲಿಲ್ಲ. ಯಾರಿಗೆ? ಸೀತಾಗೆ. ಯಾರ ಹೇಳಿಕೆ? ನೇಮಿ ಚಂದ್ರರ ಮಾತು ಇಳಿಸಲಿಲ್ಲ. ಅವಳಿಗೆ ಬದುಕೆಲ್ಲವೂ ಅದೃಷ್ಟದ ಆಟದಂತೆ ಕಾಣುತ್ತಿತ್ತು. ಯಾರಿಗೆ? ಸೀತಾಗೆ. ಒಂದು ತರ ಬ್ಲಾಕ್ ಮ್ಯಾಜಿಕ್ ಇದ್ದಂಗೆ. ಹೇಗೆ? ಈ ನಾವೇನ್ ಮಾತಾಡಿದ್ರೆ ತಕ್ಷಣ ಬಂದ್ಬಿಡ್ಬೇಕು, ಆ ರೀತಿಯ ಬದು ಅದೃಷ್ಟದ ಆಟ ಅಂತ ನಂಬಿರ್ತಾರೆ. ಸೀತಾ ತನ್ನ ಹಣೆ ಬರಹ ದುರಾದೃಷ್ಟ ಎಂದು ಹಳಿಬಿದ್ದಳು. ನನ್ನ ಹಣೆ ಬರಹ ಸರಿ ಇಲ್ಲ, ನನ್ನ ಹಣೆಗೆ ಹೊಣೆಯಾರು ಅಂತ ಯಾವಾಗಲೂ ದುಃಖವನ್ನು ಪಡ್ತಿದ್ದಂತೆ. ಅವಳ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ, ಅವಳ ಬದುಕು ದುರಂತದಲ್ಲೇ ಕೊನೆಗೊಂಡಿತ್ತು. ವಿದ್ಯಾರ್ಥಿಗಳೇ, ಇದರಿಂದ ನ್ಯಾಯ ಗೊತ್ತಿರುತ್ತೆ. ಆಯ್ಕೆ ಇದೆ ನಮ್ಮ ಮಕ್ಕಳಿಗೆ. ನೀವು ನೇಮಿ ಚಂದ್ರ ತರ ಚೆನ್ನಾಗಿ ಓದಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ತಮ್ಮ ತಂದೆ ತಾಯಿಗೆ ಹೆಸರು ಬೆಳೆಸ್ತೀರಾ? ಆತವ ಸೀತಾಳ ತಳ ನಮ್ಗೆ ವಿದ್ಯೆ ಬೈದ್ರೆ ಆಗ್ಲಿ ನನಗೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಬದುಕನ್ನು ಅತಂತ್ರ ಮಾಡ್ಕೊಳ್ತೀರಾ? ಆಯ್ಕೆ ಇದೆ ನಿಮ್ಮ ಕೈಯಲ್ಲಿ ಎಂದು ಲೇಖಕಿ ಪರೋಕ್ಷವಾಗಿ ವಿದ್ಯಾರ್ಥಿಗಳ ನಿಮಗೆ ಈ ಮಾತನ್ನ ಹೇಳ್ತಿದ್ದಾರೆ. ಬಹಳಷ್ಟು ಬಾರಿ ಯೋಚಿಸ್ತೇನೆ ಅದೃಷ್ಟ ಎಂದ್ರೇನು? ಲೇಖಕಿ ಹೇಳ್ತಿರುವಂತ ಮಾತು. ಬಹಳಷ್ಟು ಬಾರಿ ನಮ್ಮ ಮನೆಯಲ್ಲಿ ಕೂತ್ಕೊಂಡಾಗ ನೂರಾರು ಸಲ ಯೋಚಿಸ್ತೀನಿ ಅದೃಷ್ಟ ಅಂದ್ರೆ ಏನು? ಅತಿ ಕಡಿಮೆ ಸಂಭವನೀಯತೆ ಇರುವ ಘಟನೆ ನಡೆದಾಗ ಅದು ಒಳ್ಳೆಯದಿದ್ದರೆ ಅದು ಅದೃಷ್ಟ. ಅತಿ ಸಣ್ಣ ಸಮಯದಲ್ಲಿ ಒಳ್ಳೆ ಘಟನೆ ನಡೆದ್ರೆ ಅದು ಅದೃಷ್ಟ. ನೋಡೋಣ ಯಾವ ರೀತಿ ಅಂತ ಕೆಲವೊಂದು ಉದಾಹರಣೆಗಳನ್ನ ನೀಡ್ತಾ ಹೋಗಿದ್ರೆ ನಮ್ಮ ನೇಮಿ ಚಂದ್ರ. ಕೆಲವು ತಿಂಗಳ ಹಿಂದೆ ನಮ್ಮ ಕಾರ್ಖಾನೆ ರೂಪ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಭಯಂಕರ ಅಪಘಾತವಾಗಿತ್ತು. ಕಾರು ವಿಭಾಗವಾಗಿ ಜಜ್ಜಿ ಹೋಗಿದ್ದ ರೀತಿ ನೋಡಿ ಒಳಗಿದ್ದವರು ಉಳಿದಿರಲ್ಲ ಅಂದುಕೊಂಡಿದ್ದೆವು. ಮರುದಿನ ಪತ್ರಿಕೆ ನೋಡುತ್ತೇನೆ, ಆ ಕಾರಿಗೆ ಕುಳಿತ ಮನುಷ್ಯ ಜೀವಂತವಾಗಿ ಬಚಾವಾಗಿದ್ದ. ನೋಡಿ ಹೇಳ್ತಾನೆ, ಕೆಲವು ದಿನಗಳ ಹಿಂದೆ ನಮ್ಮ ಕಾರ್ಖಾನೆಗೆ ಹೋಗುವಂತ ಏರ್ಪೋರ್ಟ್ ರಸ್ತೆಯಲ್ಲಿ ನಾನು ಹೋಗುತ್ತಿರಬೇಕಾದ್ರೆ ಒಂದು ಭಯಂಕರ ಅಪಘಾತ ಆಕ್ಸಿಡೆಂಟ್ ಆಯಿತು. ನಾವೆಲ್ಲ ಏನನ್ಕೊಂಡ್ರೆ ಆ ಅಪಘಾತ ಹೇಗಾಗಿದ್ರೆ ಇಡೀ ಕಾರು ನಜ್ಜು ಗುಜ್ಜಾಗುತ್ತೆ, ಈ ಕಾರೊಳಗೆ ಇರುವಂತ ಯಾವ ವ್ಯಕ್ತಿಯೂ ಬದುಕಿರಲ್ಲ ಅಂತ ನಾವು ಭಾವಿಸಿದ್ವಿ. ಆದರೆ ಅದೃಷ್ಟವಶಾತ್ ಆ ಕಾರಲ್ಲಿದ್ದಂತಹ ವ್ಯಕ್ತಿ ಬದುಕುಳಿದಿದ್ದ. ಇದು ಅದೃಷ್ಟ. ಅದೇ ಚಾಮರಾಜಪೇಟೆಯಲ್ಲಿದ್ದ ನಮ್ಮ ನೆಂಟರ ಹುಡುಗ ಫುಟ್ಪಾತ್ ಮೇಲೆ ನಿಂತಿದ್ರು, ಲಾರಿಯೊಂದು ನಿಯಂತ್ರಣ ತಪ್ಪಿ ಬಂದು ಹೊಡೆದು ಸ್ಥಳದಲ್ಲೇ ಮೃತನಾಗಿದ್ದ. ಅದು ದುರಾದೃಷ್ಟ. ಇನ್ನು ದುರಾದೃಷ್ಟಕ್ಕೆ ಒಂದು ಉದಾಹರಣೆ, ಚಾಮರಾಜಪೇಟೆಯಲ್ಲಿ ಲೇಖಕಿಯ ನೆಂಟರು ಹುಡುಗ ಅವನೇನು ತಪ್ಪಿಲ್ಲ, ಕೇವಲ ಪಾದಚಾರಿಗಳು ನಡೆಯುವಂತಹ ದಾರಿಯಲ್ಲಿ ನಿಂತುಕೊಂಡಿದ್ದ ಫುಟ್ಪಾತ್ನಲ್ಲಿ. ಆದರೆ ಲಾರಿ ನಿಯಂತ್ರಣ ತಪ್ಪಿ ಬಂದು ಗುದ್ದಿದರ ಪರಿಣಾಮ ಸ್ಥಳದಲ್ಲೇ ಆ ವ್ಯಕ್ತಿ ಮೃತನಾಗಿದ್ದ. ಇದು ದುರಾದೃಷ್ಟ. ಬದುಕಿನಲ್ಲಿ ಅಪರೂಪಕ್ಕೆ ಇಂತಹ ಅದೃಷ್ಟ ದುರಾದೃಷ್ಟ ಘಟನೆಗಳು ಘಟಿಸುತ್ತವೆ. ಆದರೆ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಹೊರಟವರು ಜೂಜು ಕೋರ್ತಾರೆ. ನನ್ನ ಅದೃಷ್ಟ ಚೆನ್ನಾಗಿದೆ, ಯಾವುದೋ ಕಾಲದಲ್ಲಿ ನಾನು ಚೆನ್ನಾಗಾಗ್ತೇನೆ, ಯಾರೋ ನನಗೆ ಜ್ಯೋತಿಷಿ ಹೇಳಿದ್ದಾರೆ, ನಾನು ಒಂದೇ ಅಗರ್ಭ ಶ್ರೀಮಂತನಾಗ್ತೀನಿ ನಂಬಿಕೊಂಡೇ ಇರಬೇಕು ಹೊರತು ಪ್ರಯತ್ನ ಪಡೆದ ಹೊರತು ಯಾವ ಹುದ್ದೆಯೂ ಯಾವ ಸ್ಥಾನವೂ ತಮಗೆ ಲಭಿಸುವುದಿಲ್ಲ. ಬದುಕು ಸದಾ ನಮ್ಮ ಬದುಕು ಸದಾ ಅದೃಷ್ಟವನ್ನು ನಮ್ಮತ್ತ ಎಸೆಯದಿದ್ದರೂ ಬದುಕು ನೂರು ಸಾವಿರ ಅವಕಾಶಗಳನ್ನು ನಮ್ಮೆದು ತರುತ್ತದೆ. ನೋಡಿ ಎಷ್ಟು ಸುಲಭವಾಗಿ ಹೇಳ್ತದೆ, ಬದುಕು ಸದಾ ಅದೃಷ್ಟವನ್ನ ನಮ್ಮತ್ರ ಎಸೆಯದಿದ್ದರೂ ಪರವಾಗಿಲ್ಲ, ಆದರೆ ನೂರಾರು ಸಾವಿರಾರು ಅವಕಾಶಗಳನ್ನು ಕೊಡುತ್ತಂತೆ. ಎಂಥ ಕೆಟ್ಟ ಸಂದರ್ಭದಲ್ಲೂ ಸಹ ನಮ್ಮೆದುರು ಆಯ್ಕೆಗಳಿರ್ತವೆ. ಎಂತಹ
ಕ್ಲಿಷ್ಟಕರ ಆದಂತಹ ಪರಿಸ್ಥಿತಿಯಲ್ಲೂ ಸಹ ನಮ್ಮ ಮುಂದೆ ಆಯ್ಕೆ ಇರುತ್ತೆ. ದಿನಾ ಬಡಿಯುವ ಗಂಡನನ್ನು ಪಡೆದು ಕ್ರೌರ್ಯ ಹಿಂಸೆ ಮದುವೆಯಲ್ಲಿ ಸಿಕ್ಕಿ ಬಿದ್ದಿದ್ದ ಕೇವಲ 10ನೇ ತರಗತಿ ಓದಿದ್ದ 3 ಸಣ್ಣ ಮಕ್ಕಳ ತಾಯಿ ಫ್ಲೇವಿಯ ತಾನು ಓದಿಲ್ಲ, ತವರಿನ ಸಂಪತ್ತಿಲ್ಲ, ಬೆಂಬಲಕ್ಕೆ ಯಾರೂ ಇಲ್ಲ, 3 ಮಕ್ಕಳು ಬಳಸಿಕೊಳ್ಳದೆ ಬೇರೆ ಮಾರ್ಗವಿಲ್ಲ ಎಂದು ಕೈ ಕಟ್ಟಿ ದುರಾದೃಷ್ಟಕ್ಕೆ ಹಲುಬಿ ಕೂರಲಿಲ್ಲ. ಅವರೆದುರು ಆಯ್ಕೆಗಳಿದ್ದವು. ಅಂತ ಕೆಟ್ಟ ಸಂದರ್ಭದಲ್ಲೂ 40ರ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿ ಮುಂಬೈನ ಪ್ರಸಿದ್ಧ ನ್ಯಾಯವಾದಿಯಾದರು. 3 ಮಕ್ಕಳನ್ನು ಮುಂದೆ ತಂದರು. ನೋಡಿ, ಪ್ಲವಿಯಾ ಎಂಬ ಹೆಣ್ಣು ಮಗಳು ತನ್ನ ಗಂಡನ ಒಂದು ಕ್ರೌರ್ಯಕ್ಕೆ ಬಲಿಯಾಗಿರ್ತಾರೆ. 3 ಜನ ಮಕ್ಕಳಿರ್ತಾರೆ, ದಿನಾ ಬಿಡಿಯುವಂತ ಗಂಡಸು. ಆದ್ರೆ ನನ್ನ ಹಣೆ ಬರಹ, ನನ್ನ ಗಂಡ ಹುಟ್ಟಿದ್ದಾನೆ, ಅನ್ಯ ಮಾರ್ಗ ಇಲ್ಲ, ಅಂತ ಕೈ ಕಟ್ಟಿಕೊಳ್ಳಿಲ್ಲ. ಹಾಗೆ ಏನ್ ಮಾಡ್ದು, ಆ ಒಂದು 40ರ ವಯಸ್ಸಿನಲ್ಲಿ ತಾನು ಓದ್ ವಿದ್ಯಾಭ್ಯಾಸ ಮುಂದುವರಿಸಿ ಮುಂಬೈನ ಬಾಂಬೆನ ಪ್ರಸಿದ್ಧ ನ್ಯಾಯವಾದಿಯಾದಂತೆ ಪ್ಲವಿಯ. ಪ್ಲವಿಯ ಕನ್ನಡದ ಹುಡುಗಿ. ಅವರು ಓದಿದ್ದು SSLC ವರೆಗೆ ಮಾತ್ರ, ನಂತರ ಮದುವೆಯಾಗಿತ್ತು. ವಿವಾಹವಾದೊಡನೆ ಪತಿಯೊಡನೆ ಮುಂಬೈಗೆ ಹೊರಟಿದ್ದರು. ಗಂಡನ ಹೊಡೆತ ಬಡಿತ ಕೌಟುಂಬಿಕ ಹಿಂಸೆಯಲ್ಲಿ ಅವರು ಛಿದ್ರವಾದರು. ಅವರಿಗೆ 3 ಜನ ಮಕ್ಕಳು. ಕೌಟುಂಬಿಕ ಹಿಂಸೆ ನಮ್ಮ ಸಮಾಜದಲ್ಲಿ ಬಹಳಷ್ಟು ಬೆಳಕಿಗೆ ತಂದಿದೆ. ಬಾರದೆ ಸೆರಗಿನ ಮರೆಯಲ್ಲಿ ಬಿಗಿದ ತುಟಿಗಳ ಬಿಕ್ಕುಳಲ್ಲಿ ಕಡಿದು ಮುಗಿಯುತ್ತದೆ. ಕ್ರೌರ್ಯ ತುಂಬಿದ ವಿವಾಹದಲ್ಲಿ ಕಡೆಯವರಿಗೂ ಉಳಿದು ತಮ್ಮೊಡನೆ ತಮ್ಮ ಕರ್ಮ ಕಥೆಗಳನ್ನು ನಿಗೂಢವಾಗಿ ಉಳಿಸಿ ಹೋಗುವರೇ ಹೆಚ್ಚು. ಇಂತಹ ಹಿಂಸೆಯ ಸಂಬಂಧವನ್ನು ಬದಿಗಿಟ್ಟು ಓದು ಉದ್ಯೋಗವಿಲ್ಲದಿದ್ದರೂ ಹೊರಬಂದು ತಮ್ಮ ಕಾಲ ಮೇಲೆ ತಾಗುವಂತಹ ಅಪರೂಪದ ದಿಟ್ಟ ಮಹಿಳೆ ಈ ಪ್ಲವಿಯ. ಪ್ಲವಿಯ ತಮ್ಮ ಮಧ್ಯ ವಯಸ್ಸಿನಲ್ಲಿ ಮದುವೆಯಾಗಿ ಮಾಯವನ್ನು ಮುಂದುವರಿಸಲು ಕಾನೂನಿನಂತ ಕ್ಲಿಷ್ಟ ವಿಷಯವನ್ನು ಆಯ್ದು ಹುದ್ದೆಗೆ ತಯಾರಾದರು. ತಮ್ಮ ಬದುಕಿನ ಕತ್ತಲನ್ನು ಕೆಡುತ್ತಲೇ ಇತರರ ಹಾದಿಯನ್ನು ಸಹ ಹಣತೆಯಾದರು. ಮಹಿಳಾ ಸಂಘಟನೆ, ಮಹಿಳಾ ಅಧ್ಯಯನಗಳಿಗೆ ತೊಡಗಿದರು. LLB ಹಾಗೂ LM ಮುಗಿಸಿ ಕೆಲವೇ ವರ್ಷಗಳಲ್ಲಿ ಅವರ ಶ್ರಮ ಫಲ ನೀಡಿತು. ಅತ್ಯಂತ ಯಶಸ್ವಿ ಲಾಯರ್ ಅನಿಸಿಕೊಂಡದಲ್ಲದೆ ಸ್ತ್ರೀವಾದಿ ದೃಷ್ಟಿಕೋನದಿಂದ ನ್ಯಾಯವಾದಿ ಎಂದು ಹೆಸರನ್ನು ಸಹ ಪಡೆದರು. ಅರ್ಥ ಮಾಡಿಕೊಳ್ಳುವ ಜೊತೆಗೆ ಪ್ಲವಿಯ ಎನ್ನುವಂತಹ ಹೆಣ್ಣು ಏನಪ್ಪ ಮಾಡ್ತಾರೆ ಅಂತಂದ್ರೆ, ತನ್ನದೇ ಆದಂತಹ ಒಂದು ತನ್ನ ಗಂಡನ ಕ್ರೌರ್ಯ ಹಿಂಸೆ ತಾಳಲಾಗದೆ ಆಕೆ ಯಾವ ರೀತಿಯಾಗಿ ಒಂದು ಮುಂದುವರೆದರು ಎಂಬುದನ್ನು ಇದು ಪ್ರತಿಯೊಂದು ಹೆಣ್ಣುಮಗು ಸಹ ಮಾದರಿಯಾಗಬೇಕು ಅಂತ ನಮ್ಮ ಲೇಖಕ್ಕೆ ಹೇಳ್ತಾ ಹೋಗ್ತಾರೆ. ನೋಡಿ, ಅಷ್ಟೇ ಅಲ್ಲ, ಇನ್ನೊಂದು ಮೂಲವನ್ನು ಹೇಳ್ತಾ ಬಂದ್ರೆ, ವರದಕ್ಷಿಣೆ ಕೊಡದೆ ಮದುವೆಗೆ ಬೇರೆ ಮಾರ್ಗವಿಲ್ಲ ಎಂದುಕೊಂಡ ನಿಶಾ ಶರ್ಮಾ ಅಸೇರುವ ಸಮಯದಲ್ಲಾದರೂ ಸಹ ತನಗೆ ದುರಾಸೆ ಈ ಹುಡುಗನನ್ನು ನಿರಾಕರಿಸುವ ಆಯ್ಕೆ ಇದೆ ಎಂದು ಕಂಡುಕೊಂಡಳು. ನೋಡಿ, ವರದಕ್ಷಿಣೆ ಕೊಡದೆ ಮದುವೆ ಮಾಡಲು ಸಾಧ್ಯವಿಲ್ಲ ಎಂದು ಮದುವೆಗೆ ನಿರಾಕರಿಸಿದಂತ ಹುಡುಗನನ್ನ ನಿಶಾ ಶರ್ಮಾ ಎನ್ನುವಂತಹ ಹೆಣ್ಣು ಅಸಮಣೆ ಏರಿದ್ರೆ ಅವನನ್ನು ಏನ್ ಮಾಡಿದ್ರು, ರಿಜೆಕ್ಟ್ ಮಾಡಿದಂತೆ. ಆತನ ಜೊತೆ ಮದುವೆ ಆಗಲ್ಲ. ಸಮಯ ತನಗೆ ಇಂತಹ ದುರಾಸೆಯ ಹುಡುಗ ನನಗೆ ಬೇಡ ಎಂದು ನಿರಾಕರಿಸುವ ಆಯ್ಕೆ ತಮ್ಮಲ್ಲಿ ಇಟ್ಟುಕೊಂಡಂತೆ. ಬದುಕು ನಮ್ಮೆದುರು 100 ದಾರಿಗಳನ್ನ ತೆರೆದಿದೆ. ನಮ್ಮಂತ ಬಹುಪಾಲು ಮಧ್ಯಮ ವರ್ಗದವರ ಎದುರು 1000 ಆಯ್ಕೆಗಳಿವೆ. ನೋಡಿ, ಎಷ್ಟು ಸುಲಭವಾಗಿ ಅಂತಂದ್ರೆ, ಬದುಕು ನಮ್ಮೆದುರು 100 ದಾರಿಗಳನ್ನು ತೆರೆದಿದೆ. ಒಂದು ಎರಡಲ್ಲ, 100 ಅವಕಾಶಗಳು ಕೊಟ್ಟಿದೆ. ನಮ್ಮಂತಹ ಬಹುಪಾಲು ಮಧ್ಯಮ ವರ್ಗದವರ ಎದುರು 1000 ಆಯ್ಕೆಗಳಿವೆ. ಮೊದಲಿಗೆ ಓದುವ ಆಯ್ಕೆ, ನಾನು ಚೆನ್ನಾಗಿ ಓದ್ಕೋಬೇಕು ಅನ್ನುವ ಆಯ್ಕೆ. ಜರ್ದ ಜಗಿಯದೆ ಇರುವ ಆಯ್ಕೆ, ನಾನು ಯಾವುದೇ ಕಾರಣಕ್ಕೂ ಸಹ ಬೇರೆ ಕೆಟ್ಟ ಚಟಗಳಿಗೆ ಬಲಿಯಾಗದೇ ಇರುವಂತಹ ಆಯ್ಕೆ. ಪ್ಲೇವಿಂಗ್ ಚಟಕ್ಕೆ ಬೀಳದೇ ಇರುವಂತಹ ಆಯ್ಕೆ. ವರದಕ್ಷಿಣೆ ಇಲ್ಲದೆ ಮದುವೆಯಾಗುವ ಆಯ್ಕೆ. ವರದಕ್ಷಿಣೆ ಕೊಡದೆ ನಾನು ಮದುವೆ ಆಗಬೇಕೆಂಬ ಆಯ್ಕೆ ನಮ್ಮಲ್ಲಿರುತ್ತಂತೆ. ಅಂತಹ ಪುಣ್ಯಾತ್ಮ ಸಿಗದಿದ್ದರೆ ಮದುವೆ ಆಗದೇ ಇರುವಂತಹ ಆಯ್ಕೆ. ಅಂತ ದುರಾಸೆಯ ಗಂಡನ್ನ ಪಡೆದು ಅಲ್ಲಿ ಹಿಂಸೆ ಅನುಭವಿಸಿದಂತ ಮದುವೆಯಾಗದೇ ಇರುವಂತಹ ಆಯ್ಕೆಯೂ ಸಹ ಇದೆ ಎಂದು ಲೇಖಕ ಹೇಳ್ತದೆ. ಬದುಕು ನಮ್ಮೆದುರು 100 ಅವಕಾಶಗಳಿಟ್ಟಿದೆ. ಬದುಕು ನಮ್ಮೆದುರು 100 ಅವಕಾಶಗಳಿಟ್ಟಿದೆ. ಬಳಸಿಕೊಳ್ಳಬೇಕಷ್ಟೇ. ನಾವದನ್ನ ಯಾವ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೋಬೇಕು ಎಂಬುದನ್ನು ಹೇಳ್ತದೆ. 100 ಹಾದಿಗಳನ್ನು ಆಸಿದೆ ಎದ್ದು ನಡೆಯಬೇಕಷ್ಟೇ. 100 ಹಾದಿಗಳನ್ನು ಆಸಿದೆ ಎದ್ದು ನಡೆಯಬೇಕಂತೆ. ಯಾವುದು ಬದುಕು? ವಿದ್ಯಾರ್ಥಿಗಳೇ, ಅದೃಷ್ಟ ಮತ್ತು ದುರಾದೃಷ್ಟದ ಏರಿಳಿತವು ಮನುಷ್ಯನ ಬದುಕಿನಲ್ಲಿ
ಸರ್ವೇ ಸಾಮಾನ್ಯ. ಆದರೂ ಕಷ್ಟ ಸುಖ ಸೋಲು ನಿರಾಸೆಗಳು ಬಂದಾಗ ಹತಾಶಗೊಂಡ ಮನಸ್ಸು ದುರಾದೃಷ್ಟವನ್ನು ನಿಂದಿಸುವುದೇ ಹೆಚ್ಚು. ಛಲದಿಂದ ಬದುಕನ್ನು ಎದುರಿಸಿ ಗೆಲ್ಲುವ ಹಲವು ಆಯ್ಕೆಗಳನ್ನು ನಮಗೆ ಬದುಕು ಕೊಟ್ಟಿದೆ. ನಿರಾಸೆಯ ಮಡಿಲಿಗೆ ಬೀಳದೆ ಎಚ್ಚರಿಕೆಯ ಎಲೆಯಲ್ಲಿ ಬದುಕನ್ನು ಬದಲಿಸಿಕೊಳ್ಳುವಂತಹ ಸಾಧಿಸುವ ತಾಳ್ಮೆ ಸಹನೆಗಳ ಅಗತ್ಯವನ್ನು ಪ್ರತಿಪಾದಿಸುವ ಆ ಅನುಭವವು ಕಥನವೊಂದು ಇಲ್ಲಿದೆ. ವಿದ್ಯಾರ್ಥಿಗಳೇ, ನೀವು ತಾವೆಲ್ಲರೂ ಅಷ್ಟೇ, ಏನಪ್ಪ ಮಾಡಬೇಕು ಅಂದರೆ ಜೀವನದಲ್ಲಿ ಮುಂದೆ ಬರಬೇಕು, ನಿಮ್ಮ ತಂದೆ ತಾಯಿ ಹೆಸರು ತರಬೇಕು ಅಂದರೆ ಒಂದು ಬಲಿಷ್ಠವಾದಂಥ ನಿರ್ಧಾರವನ್ನು ತಗೊಂಡು ನಿಮ್ಮ ಒಂದು ಕನಸನ್ನು ನನಸಾಗಲು ತಾವು ಏಕಾಗ್ರ ಚಿತ್ತದಿಂದ ಗುರು ಹಿರಿಯರ ಮಾತನ್ನು ತಂದೆ ತಾಯಿಯರ ಮಾತನ್ನು ಆಲಿಸಿಕೊಂಡು ಯಥೇಚ್ಛವಾಗಿ ಶ್ರಮ ವಹಿಸಿ ನಿಮ್ಮ ಸ್ಥಾನ ನಿಮ್ಮ ಕನಸನ್ನು ನನಸ ಮಾಡ್ಕೋಬೇಕು ಅಂತ ನಾನು ಬಯಸ್ತಾ ಇದ್ದೇನೆ.